ಎಲ್ಲರಿಗೂ ನಮಸ್ಕಾರ। ಇವತ್ತಿನ ನಮ್ಮ ಸಂವಾದ ಮೊದಲೇ ಆಗಿ ಇವತ್ತು 75ನೇ ವರ್ಷ ಹುಟ್ಟುಹಬ್ಬದ ನಾವು ಆಚರಿಸ್ತಾ ಇದೀವಿ। ಮೊದಲೇ ಆಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನು ನಮ್ಮ ನಾಯಕ ಸಿದ್ದರಾಮಯ್ಯ ಕೊಡಕ್ಕೆ ಬಯಸ್ತಾ ಇದೀನಿ। ಕನ್ನಡವೆನೆ ಕುಣಿದಾಡುವುದೆನ್ನೆದೆ ಕನ್ನಡವೆನೆ ಕಿವಿ ನಿಮಿರುವುದು, ಕಾಮನ ಬಿಲ್ಲನ್ನು ಕಾಣುವ ಕವಿಯೊಳು ತೆಕ್ಕನ ಮನ ಮೈ ಮರೆಯುವುದು। ಕುವೆಂಪು ಅವರ ಕನ್ನಡ ಕೇಳಿ ಕುಣಿದಾಡಿದೆನ್ನೆದೆ ಜಮೀರ್ ಅಹಮದ್ ಖಾನ್ ಅವರ ಕನ್ನಡ ಕೇಳಿ ಕಂಗಾಲಾಗಿ ಖಾರ ಪೊಂಗಲಾಗಿದೆ। ಸೊ ಈ ಸಿದ್ದರಾಮೋತ್ಸವ ನಿಜವಾಗ್ಲೂ ಬೇಕಾಗಿತ್ತ? ರಾಜ್ಯದಲ್ಲಿ ಮಳೆಯಿಂದ ಬಹಳಷ್ಟು ಸಾವು ನೋವುಗಳಾಗಿದೆ, ಕೋಮು ಗಲಭೆಗಳಿಂದ ಸಾವು ನೋವುಗಳಾಗಿದೆ। ಇಂತಹ ಸಮಯದಲ್ಲಿ 74ನೇ ವಯಸ್ಸಲ್ಲಿ 75ನೇ ವರ್ಷದ ಹುಟ್ಟುಹಬ್ಬ ಆಚರಿಸ್ಕೊಳೋದು ಸಿದ್ದರಾಮಯ್ಯನವರಿಗೆ ಬೇಕಾಗಿತ್ತಾ? ಇದ್ರ ಬದಲು ಒಂದು ಯೂನಿವರ್ಸಿಟಿ ಕಟ್ಬೋದಾಗಿತ್ತಲ್ಲ, ಒಂದು ಹಾಸ್ಪಿಟಲ್ ಕಟ್ಬೋದಾಗಿತ್ತಲ್ಲ, ಇದ್ರ ಬದಲು ಒಂದು ಸ್ಕೂಲ್ ಕಟ್ಟಿ ಆ ಸ್ಕೂಲಿಗೆ ಸಿದ್ದರಾಮೋತ್ಸವ ಸ್ಕೂಲ್ ಅಂತಾನೆ ಹೆಸರಿಡ್ಬೋದಾಗಿತ್ತಲ್ಲ, ಆ ಸ್ಕೂಲ್ಗೆ ಹಿಜಾಬ್ದಾರಿ ಹೆಣ್ಣು ಮಕ್ಕಳನ್ನು ಬಿಡ್ಬೋದಾಗಿತ್ತು। ಅದೇ ಇಷ್ಟೆಲ್ಲ ಮಾಡಬಹುದಾಗಿದ್ರು ಸಿದ್ದರಾಮಯ್ಯನವರು ಅವ್ರ ಬರ್ತ್ಡೇ ಆಚರಣೆ ಮಾಡ್ಕೊಂಡಿದ್ದು ಸರಿನಾ ತಪ್ಪ ತಮಗೆ ಬಿಡ್ತೀನಿ। ಸೊ ಈ ಸಿದ್ದರಾಮೋತ್ಸವದಿಂದ ಜನರಿಗೇನು ಲಾಭ ಅಂತ ನೋಡೋದಾದ್ರೆ, ಹಿಂದೆಂದೂ ಕೇಳದ ನಾ ಭೂತೋ ನಾ ಭವಿಷ್ಯತ್ ಮುಂದೆಂದೂ ಕೇಳಲಾರದಂತಹ ಕಟ್ಟು ಕಥೆಗಳನ್ನ ಕೇಳುವಂತಹ ಭಾಗ್ಯ ನಮಗ್ ಸಿಕ್ತು। ಅದೇನಪ್ಪಾ ಅಂದ್ರೆ, ಮತ್ತೆ ಹೆಂಗ್ರಿ ಸರ್ ಮಾಡ್ತೀರಾ ಊಟ? ನೀವು ಊಟ ಮಾಡಿಲ್ಲ ಅಂದ್ರೆ ಹೆಂಗಂದ್ರೆ, ಸರ್ ನಾವು ಅಷ್ಟು ವರ್ಷ ಊಟ ಮಾಡ್ಕೊಂಡು ಬಂದಿದೀವಿ, ನಾವು ಸಿದ್ದರಾಮಯ್ಯ ಕೋಸ ಒಂದ್ 24 ಗಂಟೆ ಊಟ ಮಾಡಕ್ ಊಟ ಮಾಡಿಲ್ಲ ಅಂದ್ರೆ ನಾವು ಸತ್ತೋಗ್ಬಿಡ್ತೀವಿ ಸರ್ ಅಂತ ಹೇಳ್ಬಿಟ್ಟು ಜನ ಹೇಳಿದ್ರು। ಕಥೆಯಲ್ಲಿ ಮುಂದಕ್ಕೆ ಹೋಗಿದ್ದೀರಾ? ಎಷ್ಟು ಮುಂದಕ್ಕೆ? ತುಂಬಾ ಮುಂದಕ್ಕೆ ಹೋಗ್ಬಿಟ್ಟಿದ್ದೀರಾ। ಅವರಿಂದ 7 ಗಂಟೆ ಗೊತ್ತಿದ್ರು, ಇವತ್ತುವರೆಗೂ ಒಂದ್ ನಾಷ್ಟ ಇಲ್ಲ, ಒಂದ್ ಊಟ ಇಲ್ಲ, ಏನ್ ಮಾಡೋದು? ಪೊಲೀಸ್ ನೋಡಿದ್ರೆ ಲಾಠಿ ಚಾರ್ಜ್ ಮಾಡಾಕುತ್ತಾರೆ, ಇಷ್ಟೇ। ನಾವು ನೋಡಿದ್ರೆ 7 ಗಂಟೆಯಿಂದ ಇಲ್ಲಿವರೆಗೂ ಬಂದಿದ್ದೇವೆ, ಊಟ ವ್ಯವಸ್ಥೆ ಅಂತೂ ಇಲ್ಲೇ ಇಲ್ಲ। ಇಷ್ಟೊಂದು ಅವ್ಯವಸ್ಥೆ ಆಗಿದಿಲ್ಲ ಯಾಕೆ? ನೋಡಕಂತ ಫಂಕ್ಷನ್ ನೋಡಕಂತ ಬಂದಿದ್ದು, ಎಲ್ಲ ಅನುಕೂಲ ಇದೆ ಅಂತ ಬಂದಿದ್ವಿ, ಅನುಕೂಲ ಅಂತೂ ಇಲ್ಲೇ ಇಲ್ಲ। ಊಟ ಅಂತೂ ನಾವು ಅಲ್ಲಿಂದ 7 ಕಿಲೋಮೀಟರ್ ನಡ್ಕೊಂತಾನೆ ಬಂದಿದ್ದೇವೆ। 8 ಕಿಲೋಮೀಟರ್ ನಡ್ಕೊಂಡು ಬಂದ ಅಭಿಮಾನಿಗಳಿಗೆ ಊಟ ಹಾಕದಿರಾ ವಾಪಸ್ ಕಳಿಸಿದ್ರಲ್ಲ, ಸಿದ್ದರಾಮಯ್ಯನವರ ಈ ನಡೆ ಸರಿನಾ? ಸೊ ಇನ್ನು ಮತ್ತಿಷ್ಟು ಲಾಭಗಳನ್ನ ನೋಡೋದಾದ್ರೆ, ಬಸ್ ಹತ್ತುವಾಗ ಒಂದು ಕ್ವಾರ್ಟರ್ ಓಟಿ, ಬಸ್ ಇಳಿವಾಗ ಒಂದು ಕ್ವಾರ್ಟರ್ ಓಟಿ, ಸೈಡಲ್ಲಿ ತಲೆ ಮಾಂಸ ಬೋಟಿ। ಸಿದ್ದರಾಮಯ್ಯನವರಿಗೆ ಯಾರು ಸಾಟಿ ಅಂತ ಊಟಕ್ಕೆ ಹೋದಾಗ ಅಲ್ಲಿ ಬಡಿಸಿದ್ದು ಮಾತ್ರ ಪೊಲೀಸರ ಲಾಠಿ। ಸಿದ್ದರಾಮಯ್ಯನವರ ಅಭಿಮಾನಿಗಳು ಖುಷಿಯಿಂದ ತೇಲೋದನ್ನ ನೋಡಿ ಸಿದ್ದರಾಮಯ್ಯನವರು ಕೂಡ ಓಪನ್ ದ ಬಾಟಲ್ ಮಾಡಿ ಚೇರ್ಸ್ ಹೇಳಿ ಬಿಟ್ರು। ಇದರಿಂದ ಒಂದು ಜೀವನದ ಪಾಠ ಬಿತ್ತಿದೆ। ಏನಪ್ಪ ಜೀವನದ ಪಾಠ ಅಂದ್ರೆ, ಬಾಟಲ್ ಓಪನ್ ಮಾಡೋದು ಯಾರಾದ್ರೂ ಆಗಿರ್ಲಿ, ಕುಡಿಯೋರು ನಾವಾಗಿರ್ಬೇಕು, ಪಾರ್ಟಿ ಯಾರಾದ್ರೂ ಕಟ್ಟಿರ್ಲಿ, ಅಂದ್ರೆ ಪಕ್ಷವನ್ನ ಯಾರಾದ್ರೂ ಕಟ್ಟಿರ್ಲಿ, ಸಿಎಂ ನಾವಾಗಿರ್ಬೇಕು ಅನ್ನೋ ಜೀವನದ ಪಾಠವನ್ನ ಸಿದ್ದರಾಮಯ್ಯನವರು ಈ ಸಿದ್ದರಾಮೋತ್ಸವದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ। ಕಾಂಗ್ರೆಸ್ ಪಕ್ಷದ ಸಿಎಂ ಫೇಸು ಸಿದ್ದರಾಮಯ್ಯನವರ, ಡಿ.ಕೆ. ಶಿವಕುಮಾರ್ ಅವರ ಅಂತ ಕಾಂಗ್ರೆಸ್ ಪಾಳ್ಯದವರು ಗೊಂದಲದಲ್ಲಿದ್ದಾರೆ। ಅವರಿಗೆ ಅರ್ಥ ಆಗದೇ ಇರುವಂತಹ ಒಂದು ಸಣ್ಣ ವಿಷಯ ಏನಪ್ಪಾ ಅಂದ್ರೆ, ಸಿಎಂ ಆಗೋದಿಕ್ಕೆ ಮೊದಲು ಎಲೆಕ್ಷನ್ನ ಗೆಲ್ಲಬೇಕು। ಈ ಸಿದ್ದರಾಮೋತ್ಸವದಲ್ಲಿ ನಾನು ಕಂಡ ಅಚ್ಚರಿ ಏನಪ್ಪ ಅಂದ್ರೆ, 40-50 ವರ್ಷಗಳಿಂದ ಸ್ಟೈಲ್ ಸಾಮ್ರಾಟ್ ಆಗಿ ಮೆರಿತಾ ಇದ್ದ ರಜನಿಕಾಂತ್ ಅವರಿಗೆ ಈ ದೇಶದಲ್ಲಿ ಇನ್ನೊಬ್ರು ಸ್ಟೈಲ್ ಸಾಮ್ರಾಟ್ ಇದ್ದಾರೆ ಅಂತ ತೋರಿಸಿಕೊಟ್ಟಿದ್ದು ಇದೇ ಸಿದ್ದರಾಮೋತ್ಸವ। ನಾನು ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ, ಬಂದ ಮೇಲೆ ನಂದೇ ಹವಾ। ಇನ್ನು ಮುಂದೆ ನೋಡೋದಾದ್ರೆ, ಈ ಇಬ್ಬರು ನಾಯಕರು ಬಾಡಿ ಸ್ಪ್ರೇ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರೋ ಮಾಡೆಲ್ಸ್ ತರ ಪೋಸ್ಟ್ ಕೊಟ್ಟರು, ಹೈಕಮಾಂಡ್ಗೆ ತೃಪ್ತಿ ಆಗ್ಲಿಲ್ಲ। ಆ ಸಿದ್ದರಾಮಯ್ಯನವರನ್ನ ತಪ್ಪಿಕೊಳ್ಳಿ ಅಂತ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೇಳಿದ್ದಾರೆ, ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಇದನ್ನ ತಳ್ಳಿ ಹಾಕಿದ್ದಾರೆ। ಇಲ್ಲ, ರಾಹುಲ್ ಗಾಂಧಿ ಅವರು ಆತರ ಏನು ಹೇಳಿಲ್ಲ ಅಂತ। ಸೊ ಅಲ್ಲಿ ರಾಹುಲ್ ಗಾಂಧಿ ಅವ್ರು ಏನ್ ಹೇಳಿದ್ರು? ಕಬಡ್ಡಿ ಆಡು ಅಂತ ಹೇಳಿದ್ರ, ರೈಡರ್ ಯಾರು? ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಫೇಸು ಸಿದ್ದರಾಮಯ್ಯನವರೇ ಅಂತ ತೋರಿಸೋದಿಕ್ಕೆ ಅಂತಾನೆ ಈ ಉತ್ಸವವನ್ನ ಮಾಡಿದ್ರು, ಆದ್ರೆ ಆ ಮೆಸೇಜ್ ಜನಗಳಿಗೆ ತಲುಪಲೇ ಇಲ್ಲ। ಅದಕ್ಕೆ ಸಾಕ್ಷಿಯಾಗಿದ್ದು ಈ ವಿಡಿಯೋ। ಕಾಂಗ್ರೆಸ್ ಪಕ್ಷ ಮುಂದಿನ ಬಾರಿ ಅಧಿಕಾರಕ್ಕೆ ಬಂದ್ರೆ ಸಿಎಂ ಯಾರಾಗಿರ್ತಾರೆ? ಗ್ಯಾರಂಟಿ ಕಾಂಗ್ರೆಸ್ ಸಾರಿ। ಸಿಎಂ ಫೇಸು ಸಿದ್ದರಾಮಯ್ಯ ಅಂತ ಹೇಳಿದ ತಕ್ಷಣ ಸಿಲ್ಲಿಯಾಗಿ ಸಿಡಿದೆದ್ದ ಈ ಸಿಂಹದ ಗರ್ಜನೆ ನಮಗೆಲ್ಲ ಒಂದು ಸಂದೇಶ ಕೊಡ್ತಾ ಇದೆ। ಏನು ಆ ಸಂದೇಶ ಅಂದರೆ, ಸಿದ್ದರಾಮಯ್ಯನವರನ್ನ ಸಿಎಂ ಫೇಸ್ ಅಂತ ಒಪ್ಕೊಳೋದಕ್ಕೆ ಕಾಂಗ್ರೆಸ್ ಪಕ್ಷದಲ್ಲೇ ಒಮ್ಮತ ಇಲ್ಲ, ಇನ್ನು ಡಿ.ಕೆ. ಶಿವಕುಮಾರ್ ಅವ್ರನ್ನ ಸಿಎಂ ಫೇಸ್ ಅಂತ ತೋರಿಸೋದಕ್ಕೆ ಹೈಕಮಾಂಡ್ಗೆ ಒಲವಿಲ್ಲ। ಎತ್ತು ಏರಿಗೆ ಇಳಿತಾ ಇದ್ರೆ ಕೋಣ ಬೇಕರಿಗೆ ಇಳಿತಾ ಇದೆ, ಮಣ್ಯಾರಿಗೋ ಬನ್ಯಾರಿಗೋ ಗೊತ್ತಿಲ್ಲ। ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ, ಕಾಂಗ್ರೆಸ್ ಪಕ್ಷದಲ್ಲಿ ಇತ್ತೀಚೆಗೆ ಆಗ್ತಾ ಇರೋ ಬೆಳವಣಿಗೆಗಳನ್ನ ನೋಡಿದರೆ ನನಗೆ ಹಾಗನ್ಸುತ್ತೆ, ಡಿ.ಕೆ. ಶಿವಕುಮಾರ್ ಶಿವಕುಮಾರ್ ಅವರು ಒಕ್ಕಲಿಗರ ಮತವನ್ನ ಸೆಳಿಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಅದಕ್ಕೆ ಸಡನ್ ಆಗಿ ಕೌಂಟರ್ ಕೊಡ್ತಾ ಇರೋದು ಜಮೀರ್ ಅಹಮದ್ ಖಾನ್ ಅವರು. ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾ ಇದ್ದಾರೆ, ಒಕ್ಕಲಿಗರಿಗಿಂತ ನಾವೇ ಜಾಸ್ತಿ ಇದೀವಿ, ಸೊ ನಮ್ಮ ಸಮುದಾಯದವರೇ CM ಆಗಬೇಕು, ಆ ತರದ ಆಸೆ ನನಗೂ ಇದೆ ಅಂತ. ಸೊ ಇದರಲ್ಲಿ ಇಸ್ಲಾಮಿನ ಮೂಲಭೂತವಾದ ಅವರ ವೈಚಾರಿಕತೆ ನಮಗೆ ಎದ್ದು ಕಾಣಿಸ್ತಾ ಇದೆ. ಅಂದ್ರೆ ಒಂದು ಸಮುದಾಯಕ್ಕಿಂತ ಜಾಸ್ತಿ ನಾವು ಬೆಳೆದಾಗ ಆ ದೇಶದ ಅಥವಾ ಆ ರಾಜ್ಯದ ಆಳ್ವಿಕೆ ಮುಸಲ್ಮಾನರೇ ಮಾಡಬೇಕು ಅನ್ನೋ ಪ್ರತ್ಯೇಕತೆ ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಎತ್ತಿ ಹಿಡಿತಾ ಇದ್ದಾರೆ. ಇದನ್ನು ಹಿಂದೂ ಸಮಾಜ ಅರ್ಥ ಮಾಡ್ಕೊಬೇಕು. ಹಾಗಂತ ಮುಸ್ಲಿಮರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೋದಕ್ಕೆ ರೆಡಿ ಇದ್ದಾರಾ? ವೆಲ್, ನನಗೆ ಆ ಥರ ಅನಿಸೋದಿಲ್ಲ. ಯಾಕಪ್ಪ ಅಂದರೆ ಹಿಜಾಬ್ ವಿಷಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿದ್ರು, ಯಾರು ಈ ವಿಚಾರದಲ್ಲಿ ಹೇಳಿಕೆಗಳನ್ನ ಕೊಡಬಾರ್ದು ಅಂತ. ಅಂದರೆ ಕಾಂಗ್ರೆಸ್ ಪಕ್ಷ ಅವರ ವೋಟ್ ಬ್ಯಾಂಕ್ ಆಗಿರುವ ಮುಸ್ಲಿಂ ಸಮುದಾಯದ ಬಗ್ಗೆ ಯಾವುದೇ ನಿಲುವನ್ನು ತಗೊಂಡು ಇನ್ನು ಮುಸಲ್ಮಾನ ವ್ಯಾಪಾರಿಗಳಿಗೆ ದೇವಸ್ಥಾನದ ಸುತ್ತಮುತ್ತ ಬಹಿಷ್ಕಾರ ಹಾಕಬೇಕು ಅನ್ನೋ ಕಾಯ್ದೆ ತಂದಿದ್ದು ಇದೇ ಕಾಂಗ್ರೆಸ್ ಪಕ್ಷದವರೇ. ಸೊ ಅಲ್ಲೂ ಇವರದೇ ವೋಟ್ ಬ್ಯಾಂಕ್ ಆಗಿದ್ದ ಮುಸ್ಲಿಂ ಸಮುದಾಯಕ್ಕೆ ಮೋಸ ಮಾಡಿದರು. ಸೊ ಮುಸಲ್ಮಾನರನ್ನ ಕಾಂಗ್ರೆಸ್ ಪಕ್ಷದವರು ಅವರ ವೋಟ್ ಬ್ಯಾಂಕಿಗೋಸ್ಕರ ಯೂಸ್ ಮಾಡ್ಕೊತಾ ಇದ್ದಾರೆ ಅನ್ನೋದು ಬಹಳ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಸೊ ಎಲ್ಲ ಕಾರಣಗಳಿಂದ ಮನನೊಂದಿರುವ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕೋದಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಅನಿಸಿಕೆ. ಕಾಂಗ್ರೆಸ್ ಪಕ್ಷದವರು ಈ ಸಿದ್ದರಾಮೋತ್ಸವದಿಂದಾದರೂ ಜಾತಿ ರಾಜಕಾರಣ ಕಾರಣವನ್ನ ಬಿಟ್ಟು ಮೇಲೇಳಬೇಕು. ಜಮೀರ್ ಅಹಮದ್ ಖಾನ್ ಅವ್ರ ತರ ವಿಶ್ವ ಮಾನವನಾಗಿ ಬಾಳ್ಬೇಕು. ಏನಿದು ಇಷ್ಟು ಕೆಟ್ಟ ಮಾತಾಡ್ತಾ ಇದ್ದೀನಿ ಅಂತ ಕೇಳಿದ್ರ? ಇಲ್ಲ, ಜಮೀರ್ ಅಹಮದ್ ಖಾನ್ ಅವ್ರು ಹೇಳಿದ್ದಾರೆ, ಒಂದೇ ಗಗನವ ಕಾಣು, ತೊಂದೇ ನೆಲವನ್ನು ತುಳಿಯು, ತೊಂದೇ ಧಾನ್ಯವನ್ನು ತೊಂದೇ ನೀರು ಕುಡಿದು, ಒಂದೇ ಗಾಳಿಯನ್ನು ಸುರುವ ನರ ಜಾತಿಯೊಳಗೆ ಅಂತೂ ಬಂದು ದಿ ವೈಷಮ್ಯ ಮಂಕುತಿಮ್ಮ ಅಂತ ಜಮೀರ್ ಅಹಮದ್ ಖಾನ್ ಅವ್ರು ಹೇಳಿದಾರ ಅಂತ ಕೇಳಿದ್ರೆ, ಇಲ್ಲ, ಈ ತರದ್ದೇ ಇನ್ನೊಂದೇನೋ ಹೇಳಿದರೆ ಕೇಳಿ. ದೇವರನ್ನೇ ಅಲ್ಲ ಮೇಲೆ ಅಣ್ಣ ಜಾತಿ ಅಂತ ಗೊತ್ತಿಲ್ಲ, ನನಗೆ ಎರಡೇ ನನ್ನ ಜಾತಿ ಗೊತ್ತಿರೋದು, ಒಂದು ಹೆಣ್ಣು ಒಂದು ಗಂಡು, ಒಂದು ಹೆಣ್ಣು ಒಂದು ಗಂಡು, ಒಂದು ಹೆಣ್ಣು ಒಂದು ಗಂಡು. ಮಜಾ ಆಯ್ತು.